ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚನ್ನ ಇದನ್ನು ವರ್ಗಾವಣೆ ಪತ್ರಕ್ಕೆ ಅರ್ಜಿ ಹೇಗೆ ಬರೀಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ ಓಕೆನಾ ಈ ಒಂದು ವರ್ಗಾವಣೆ ಪತ್ರ ಬರೀತಕ್ಕಂಥ ವಿಧಾನ ನಾನು ತಿಳಿಸ್ತಾ ಹೋಗ್ತೇನೆ ಹಾಗಾದರೆ ಅನೇಕ ಒಂದು ಪತ್ರಗಳು ಕೂಡ ನಾನು ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೇನೆ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೇನೆ ಅಲ್ಲಿ ಕ್ಲಿಕ್ ಮಾಡೋಕೆ ನೀವು ಆ ಎಲ್ಲ ಪತ್ರಗಳ ಒಂದು ವಿವರಣೆ ನೋಡ್ಬೋದು ಅಂತ ಹೇಳ್ತಾ ಹಾಗಾದರೆ ನಿಮಗೆ ಎಂಥ ಒಂದು ಪತ್ರಗಳು ಬೇಕು ಕಾಮಿಟ್ ಮಾಡಿ ಖಂಡಿತ ನಾನು ಆ ಒಂದು ಪತ್ರವನ್ನು ಬರಲಿಕ್ಕೆ ಟ್ರೈ ಮಾಡ್ತೇನೆ ಅಂತ ಹೇಳ್ತಾ ಹಾಗಾದರೆ ಈಗ ವರ್ಗಾವಣೆ ಪತ್ರಕ್ಕೆ ಸಂಬಂಧಿಸಿ ಅರ್ಜಿ ನಾನು ತಿಳ್ಸಾ ಹೋಗ್ತೇನೆ ನಾನು ಚಾನಲ್ ಮೊದಲೇ ಸರ್ ನೋಡ್ತಾ ಇದರ ಕೆಂಪು ಇಟ್ಟಿರ್ತಾ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಬಗ್ಗೆ ನಾನು ಕ್ಲಿಕ್ ಮಾಡಿ ನಾನು ತೆಗೆದಕ್ಕಂಥ ನೋಟಿಫಿಕೇಶನ್ ಬರಲು ಸಾಧ್ಯ ಅಂತ ಹೇಳ್ತಾ ಹಾಗಾದ್ರೆ ಈ ಮೊದಲನೇದಾಗಿ ವರ್ಗಾವಣೆ ಪತ್ರ ಬರೀ ಕಲಿಕೆ ಏನ್ ಮಾಡ್ತೀರ ಅಂದ್ರೆ ಇಲ್ಲಿ ಪತ್ರ ಪ್ರಾರಂಭವಾಗ ಗೆ ಅಂತಕ್ಕಂಥದ್ದು ಬರೀಬೇಕು ಗೆ ಅಂದರೆ ಏನು ಅಂದ್ರೆ ಇಂಗ್ಲೀಷ್ನಲ್ಲಿ ಟು ಅಂತ ಬೆಳಿತೀವಿ ಯಾರಿಗೆ ಬರೀತೇವೆ ನಾವು ಪತ್ರ ಅಂತಕ್ಕಂಥದ್ದು ತಿಳಿಸುತ್ತೆ ಗೆ ಅಂದ್ರೆ ಓಕೆ ರೈಟ್ ಹಾಗಾದ್ರೆ ಯಾರಿಗೆ ಅಂದರೆ ನಾವು ಮುಖ್ಯೋಪಾಧ್ಯಾಯರಿಗೆ ಬರೀತಾ ಇದ್ವಿ ಯಾರಿಗೆ ಮುಖ್ಯೋಪಾಧ್ಯಾಯರು ಅಂತ ಬರಿಬೇಕಾಗುತ್ತೆ ಮುಖ್ಯೋಪ ಅಧ್ಯಾಯರು ಇಲ್ಲಿ ಮುಖ್ಯೋಪಾಧ್ಯಾಯದ ಮುಖ್ಯೋಪಾಧ್ಯಾಯರಿಗೆ ಬರ್ರಿ ಅದೇ ತಿರುಗಿ ಪ್ರಾಂಶುಪಾಲ ಇರ್ತಾರೆ ಕೆಲವೊಂದು ಸ್ಥಳದಲ್ಲಿ ಆಗ ನೀವೇನು ಮಾಡ್ತೀರಾ ಇದು ಪ್ರಾಂಶುಪಾಲರು ಅಂತೇಳಿ ನೀವು ಬರಿಬೋದು ಪ್ರಾಂಶುಪಾಲರು ಪ್ರಾಂಶುಪಾಲರು ಅಂತ ಬಿಟ್ಟಿರಿ ಓಕೆನಾ ಅದಾದ ನಂತರ ಇಲ್ಲಿ ಪ್ರಾಂಶುಪಾಲರು ಅಲ್ಲಿ ಏನು ಮಾಡ್ತಾರೆ ಕಮ ಅಂತಕ್ಕಂಥದ್ದು ಆಗಬೇಕಾಗುತ್ತೆ ಕಮ ಓಕೆ ಅದನ್ನ ಚೆನ್ನಾಗಿ ನೆನ್ಬಿಟ್ಕೊಳ್ಳಿ ಚಿಹ್ನೆಗಳನ್ನು ಇಲ್ಲಿ ಅದು ಮುಖ್ಯೋಪಾಧ್ಯಾಯರು ಬರೋದು ಕಮ ಹಾಕಿರಿ ಅಥವಾ ಪ್ರಾಂಶುಪಾಲದ ಬರೋದು ಅಲ್ಲಿ ಕಮ ಹಾಕಿ ಓಕೆನಾ ಅಲ್ಪ ವಿರಾಮ ಅಂತ ಕರಿತೇವೆ ಯಾವೊಂದು ಸಂಸ್ಥೆ ಅದು ಸರ್ಕಾರಿ ಪ್ರೌಢಶಾಲೆ ನನ್ನದು ಆ ಇಲ್ಲಿ ನಾನು ಸರ್ಕಾರಿ ಪ್ರೌಢಶಾಲೆ ಅಂತ ಬರ್ದೇನೆ ಅಥವಾ ನಿಮ್ಮದು ಯಾವ ಒಂದು ಸಂಸ್ಥೆ ಆಗಿರುತ್ತೆ ಆ ಒಂದು ಸಂಸ್ಥೆ ಹೆಸರನ್ನು ಕಾಲೇಜ್ ಹೆಸರನ್ನ ಶಾಲೆ ಹೆಸರನ್ನು ನೀವು ಮೆನ್ಷನ್ ಮಾಡಿ ಅದು ಎಲ್ಲಿದೆ ಅಂತಂದರೆ ಸರ್ಕಾರಿ ಪ್ರೌಢಶಾಲೆ ಬಂದಾಗ ಕಮ್ಮ ಹಾಕಿ ಅದಂತರ ಬಳ್ಳಾರಿ ಬಂದ ನಂತರ ಫುಲ್ ಸ್ಟಾಪ್ ಹಾಕಿ ಅಥವಾ ಪೂರ್ಣ ವಿರಾಮ ಅಂತ ಗೆ ಕೆಳಗಡೆ ಕರೆಕ್ಟಾಗಿ ಏನು ಮಾಡ್ತಿರಂಗನಾ ಇಲ್ಲಿ ಮಾನ್ಯರೇ ಗೌರವ ಸಂಬೋಧನೆ ಸೂಚಿಸಬೇಕಾಗುತ್ತೆ ಓಕೆನಾ ಮಾನ್ಯರೇ ಅಂಥೇಳಿ ಇಲ್ಲಿ ಬರಿಬೇಕಾಗುತ್ತೆ ಅದ ನಂತರ ಅಲ್ಪ ವಿರಾಮ ಕಮ ಅಂತ ಕರೀತೇವೆ ಅದ ಕಮವನ್ನು ಹಾಕಿ ಅದ ನಂತರ ಇಲ್ಲಿ ಅದ್ರ ಕೆಳಗಡೆ ಏನು ಮಾಡ್ತೀರ ವಿಷಯವನ್ನು ಬರ್ರಿ ಕಮ ಅಂದ ನಂತರ ಅದ್ರ ಕೆಳಗಡೆ ವಿಷಯವನ್ನು ಬರೀರಿ ಏನು ಬರಿತೀರಾ ಅಂದ್ರೆ ವಿಷಯ ಯಾವುದ್ರ ಬಗ್ಗೆ ನಾವು ಬರಿತಾಯಿದ್ವಿ ಪತ್ರ ಅಂದ್ರಗಿನ ಶಾರ್ಟಾಗಿ ಅವ್ರಿಗೆ ತಿಳಿಸ್ಬೇಕು ಅವರಿಗೆ ಓಕೆನಾ ವಿಷಯದ ನೋಡಿದ ನಂತರ ಓಹೋ ಇದು ಬೇಕಾ ಅಂತಕ್ಕಂಥದ್ದು ಯಾವುದ್ರ ಬಗ್ಗೆ ಬರಿತಾಯಿದ್ವಿ ನಾವೀಗ ವರ್ಗಾವಣೆ ಪತ್ರ ಬರಿತಾ ಇದ್ವಿ ವರ್ಗಾವಣೆ ಪತ್ರಕ್ಕೆ ಅರ್ಜಿ ಅಂತಕ್ಕಂಥದ್ದು ವರ್ಗಾವಣೆ ಪತ್ರಕ್ಕೆ ಅರ್ಜಿ ಅಂತಕ್ಕಂಥದ್ದು ಬರಿತಾ ಇದ್ವಿ ಈ ರೀತಿಯಾಗಿ ಮೆನ್ಷನ್ ಮಾಡಿ ಓಕೆ ರೈಟ್ ಅದಾದ ನಂತರ ಏನು ಮಾಡ್ತೀರಾ ಅಂತಂದರೆ ಇಲ್ಲಿ ವರ್ಗಾವಣೆ ಪತ್ರ ಅರ್ಜಿ ಬಂದ ನಂತರ ಇಲ್ಲಿ ಫುಲ್ ಸ್ಟಾಪನ್ ಹಾಕಿ ಓಕೆ ಪೂರ್ಣವಾಗಿ ಅಲ್ಲಿಗೆ ಮುಗಿತು ಆ ವಿಷಯ ಅಂತಕ್ಕಂಥದ್ದು ಓಕೆ ಇದಾದ ನಂತರ ಪತ್ರ ಒಡಲು ಹೇಗೆ ಬರೀಬೇಕು ವಿವರಣೆ ಹೇಗೆ ಬಿರಬೇಕು ನೋಡ್ತಾ ಹೋಗೋಣ ಓಕೆನಾ ಇಲ್ಲಿ ಮೊದಲನೇದಾಗಿ ಮೇಲ್ಕಂಡ್ ಕಾಣಿಸಿದ ಅಥವಾ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಂತಕ್ಕಂಥದ್ದು ಬರೀರಿ ಇಲ್ಲಿ ನಾನೇನು ಬರ್ತೀನಿ ಅಂದರೆ ಮೇಲ್ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಸಂಬಂಧಿಸಿದಂತೆ ಎನ್ ಎಂ ಚನ್ನ ಎಂಬ ನಿಮ್ಮ ವಿದ್ಯಾರ್ಥಿಯಾದ ನಾನು ಅಂದರೆ ಇಲ್ಲಿ ಎನ್ ಎಮ್ ಚನ್ನ ನನ್ನ ಹೆಸರು ನಿಮ್ಮ ಹೆಸರನ್ನು ಇಲ್ಲಿ ಮೆನ್ಷನ್ ಮಾಡಿ ಓಕೆನಾ ಎನ್ ಎಂ ಚನ್ನ ಎಂಬ ಅಥವಾ ನಿಮ್ಮ ಹೆಸರು ಇದ್ದರೆ ರಾಜು ರವಿ ಇದ್ದರೆ ರವಿ ಅಥವಾ ವಿದ್ಯಾರ್ಥಿ ಇಲ್ಲ ಶಾರದ ಇದ್ದರೆ ಶಾರದ ನಿಮ್ಮ ಒಂದು ಮೆನ್ಷನ್ ಮಾಡಿ ಎನ್ ಎಂ ಚನ್ನ ಎಂಬ ನಿಮ್ಮ ವಿದ್ಯಾರ್ಥಿಯಾದ ನಾನು ನಿಮ್ಮ ಅಥವಾ ತಮ್ಮ ಅಂತಲೂ ಬರಿಬೋದು ಓಕೆನಾ ನಿಮ್ಮ ಬದಲು ತಮ್ಮ ಅಂತಲೂ ಬಳಸ್ಬೋದು ತಮ್ಮ ಶಾಲೆಯಲ್ಲಿ ಶಾಲೆಯಲ್ಲಿ ಯಾವೊಂದು ವರ್ಷ ನೀವು ಎಸ್ ಎಲ್ ಸಿ ಪರೀಕ್ಷೆ ಪಾಸಾಗಿರ್ತೀರಾ ಅದನ್ನು ನೀವು ಮೆನ್ಷನ್ ಮಾಡಿ ಓಕೆನಾ ಅಥವಾ ಪಿ ಯು ಸಿ ಪರೀಕ್ಷೆ ಪಾಸಾಗಿರ್ತೀರಾ ಅದನ್ನು ವರ್ಷವನ್ನು ಮೆನ್ಷನ್ ಮಾಡಿ ಇಲ್ಲೇನು ಬರ್ತೀನಿ ಅಂದರೆ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಪರೀಕ್ಷೆಯಲ್ಲಿ ಏನು ಮಾಡಿದ್ದೀನಿ ನಾನು ಇಲ್ಲಂದ್ರಗಿನ ಪರೀಕ್ಷೆಯಲ್ಲಿ ನಾನು ತೇರ್ಗಡೆಯಾಗಿರುತ್ತೇನೆ ಏನಾಗಿದೆ ನಾನು ತೇರ್ಗಡೆ ಯಾಗಿದ್ದೇನೆ ಅಥವಾ ತೇರ್ಗಡೆ ಯಾಗಿರುತ್ತೇನೆ ಅಂತಲೇ ಇಲ್ಲಿ ಮೆನ್ಷನ್ ಮಾಡಿ ತೇರ್ಗಡೆ ಯಾಗಿರುತ್ತೇನೆ ತೇರ್ಗಡೆಯಾಗಿರುತ್ತೇನೆ ಅಲ್ಲಿಗೆ ಫುಲ್ ಸ್ಟಾಪ್ ಹಾಕಿ ಅದನಂತರ ಇವಾಗ ಹೇಳಿ ಮುಂದೇಳಿ ನನ್ನ ನೋಂದಣಿ ಸಂಖ್ಯೆ ನೀನು ತಿರುಗಡೆ ಆಗಿದೆ ಎಸ್ ಎಲ್ ಸಿ ಅದಕ್ಕೆ ನೋಂದಣಿ ಸಂಖ್ಯೆ ಇರುತ್ತಲ್ಲ ರಿಜಿಸ್ಟರ್ ನಂಬರ್ ಅದನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಅಥವಾ ಹಾಲ್ ಟಿಕೆಟ್ ನಂಬರ್ ಮೆನ್ಷನ್ ಮಾಡಬೇಕಾಗುತ್ತೆ ಇಲ್ಲಿ ನೋಂದಣಿ ಸಂಖ್ಯೆ ಬರ್ರಿ ಆನಂತರ ಇದು ನೊಂದಿನಿ ಸಂಖ್ಯೆಯಲ್ಲಿ ಡ್ಯಾಶ್ ಕೊಟ್ಟಿದ್ದರೆ ಅಲ್ಲಿ ಬರೆಯುತ್ತೆ ಹೋಗಿ ಅದಾದ ನಂತರ ನೊಂದಿನಿ ಸಂಖ್ಯೆ ಆಗಿದ್ದು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ವಿದ್ಯಾಭ್ಯಾಸಕ್ಕಾಗಿ ಏನು ಮಾಡ್ತೀರಿ ಬೇರೆ ಸಂಸ್ಥೆಗೆ ಬೇರೆ ಸಂಸ್ಥೆಗೆ ದಾಖಲಿಸಲು ಬೇರೆ ಸಂಸ್ಥೆಗೆ ದಾಖಲಿಸಲು ದಾಖಲಿಸಲು ಏನು ಮಾಡಿದ್ದೀನಿ ಇಲ್ಲಿ ತಮ್ಮ ಸಂಸ್ಥೆಯಿಂದ ತಮ್ಮ ಸಂಸ್ಥೆಯಿಂದ ಏನು ಮಾಡಬೇಕು ಪತ್ರವನ್ನು ಕೊಡಬೇಕಾಗುತ್ತೆ ಎಂಥ ಪತ್ರ ವರ್ಗಾವಣೆ ಪತ್ರ ತಮ್ಮ ಸಂಸ್ಥೆಯಿಂದ ವರ್ಗಾವಣೆ ವರ್ಗಾವಣೆ ಪತ್ರವನ್ನು ಪತ್ರವನ್ನು ವರ್ಗಾವಣೆ ಪತ್ರವನ್ನು ನೀಡಬೇಕೆಂದು ನೀಡಬೇಕೆಂದು ಈ ಮೂಲಕ ಈ ಮೂಲಕ ತಮ್ಮಲ್ಲಿ ವಿನಂತಿಸು ವಿನಂತಿಸಿಕೊಳ್ಳುತ್ತೇನೆ ಓಕೆ ಇಲ್ಲಿ ರಿಕ್ವೆಸ್ಟ್ ಮಾಡಬೇಕಾಗುತ್ತೆ ಈ ಮೂಲಕ ತಮ್ಮಲ್ಲಿ ವಿನಿಸ್ಕೊಳ್ತೇನೆ ಅಂತಕ್ಕಂಥದ್ದು ಅದ ನಂತರ ಫುಲ್ ಸ್ಟಾಪ್ ಇಲ್ಲಿ ಏನು ಬರೀತೇವೆ ಅಂದಾಗ ವಂದನೆಗಳೊಂದಿಗೆ ಅಂತಕ್ಕಂಥದ್ದು ಆ ಒಂದು ಪತ್ರದ ಓಡಲು ಆದ ನಂತರ ಇಲ್ಲಿ ಎಲ್ಲ ವಿವರಣೆ ಬರೆದ ನಂತರ ಇಲ್ಲಿ ವಂದನೆಗಳೊಂದಿಗೆ ಬರೆದು ಫುಲ್ ಸ್ಟಾಪ್ ಹಾಕಿ ಓಕೆ ಇಂತಿ ತಮ್ಮ ವಿಶ್ವಾಸಿ ನೀವು ಬರೆದಿರ್ತೀರಾ ಇಲ್ಲಿ ಏನು ಬರಬೇಕಾದ್ರು ಇಂತಿ ತಮ್ಮ ವಿಶ್ವಾಸಿ ಅಂತಕ್ಕಂಥದ್ದು ಬರ್ರಿ ಓಕೆ ನಿಮ್ಮ ಹೆಸರು ಅಥವಾ ಸಹಿ ಯಾವುದಾದ್ರೂ ಸಹಿ ಇದ್ರೆ ಸಹಿ ಮಾಡ್ಬೋದು ಅಥವಾ ನಿಮ್ಮ ಹೆಸರಾದರೂ ಬರಿಬೋದು ಓಕೆ ಇಲ್ಲಿ ಎನ್ ಎಂ ಚನ್ನ ಅಂತಕ್ಕಂಥದ್ದು ಓಕೆ ಇಲ್ಲಿ ಯಾವ ದಿನಾಂಕ ಈ ಪತ್ರ ಬರಿತಾ ಇದ್ರ ಯಾವ ದಿನಾಂಕ ನೀವು ವರ್ಗಾವಣೆ ಪತ್ರ ಬೇಕಂತ ನೀವು ಕೇಳಿದ್ರ ಆ ಒಂದು ದಿನಾಂಕವನ್ನು ಹಾಕಿ ಅಲ್ಲಿ ಏನು ಮಾಡ್ತೀರ ಇಲ್ಲಿ ಹತ್ತು ಹತ್ತು ಇಪ್ಪತ್ತು ಇಪ್ಪತ್ತೊಂದು ನೀವು ಯಾವ ದಿನಾಂಕವರಿತೀರೋ ಆ ದಿನಾಂಕವನ್ನು ಮೆನ್ಷನ್ ಮಾಡಿ ನಾನು ಈ ದಿನಾಂಕ ಬರ್ತೀನಿ ಅದಕ್ಕೆ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಸ್ಥಳ ಯಾವುದು ಅಂದರೆ ಬಳ್ಳಾರಿ ಅಂತಕ್ಕಂಥದ್ದು ಇಲ್ಲಿ ಹೆಚ್ಚಿನ ವಿವರಣೆಗೆ ಏನು ಮಾಡ್ತೀರ ಅಂದ್ರೆ ಈಸಿಯಾಗಿ ಅವರಿಗೆ ದಾಖಲಾತಿ ಹುಡುಕ್ಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ವರ್ಗಾವಣೆ ತೀರಿಸಿಕೊಡಲಿಕ್ಕೆ ಅನುಕೂಲ ಆಗುತ್ತೆ ಆದ ಕಾರಣ ನೀವು ನಿಮ್ಮ ಹೆಸರನ್ನು ತಂದೆ ಹೆಸರನ್ನು ಅಥವಾ ನಿಮ್ಮ ಹೆಸರು ಇರುತ್ತೆ ಅಂದ್ಕೊಳ್ರಿ ತಂದೆ ಹೆಸರು ಕೆಲವೊಬ್ಬರು ಇಬ್ಬರು ಮೂವರು ಇರ್ತಾರೆ ನಿಮ್ಮ ಹೆಸರು ಮೇಲೆ ಅವಾಗ ತಂದೆ ಹೆಸರಿದ್ದರೆ ಹೋ ತಂದೆ ಹೆಸರು ಚೆಕ್ಕಂತ ಗೊತ್ತಾಗುತ್ತೆ ಆದ ಕಾರಣ ನೀವು ಹೆಚ್ಚಿನ ವಿವರಣೆ ಕೊಡ್ತಾ ಹೋಗಿ ಈ ಮಕ್ಕಳೇ ಇಲ್ಲಿ ಹೆಸರು ಹೇಳಿ ಅದನ್ನು ತಂದೆ ಹೆಸರನ್ನು ಕೊಡಿ ಅಥವಾ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರನ್ನು ಕೊಡಿ ಅದ ನಂತರಲ್ಲಿ ಮೊಬೈಲ್ ನಂಬರ್ ಕೊಡ್ತಾ ಹೋಗಿ ಅವರಿಗೆ ರಿಜಿಸ್ಟ್ ಇದು ಬ ವರ್ಗಾವಣೆ ಪತ್ರ ಬರಲಿಕ್ಕೆ ತುಂಬ ಸುಲಭ ಆಗ್ತದೆ ಓಕೆನಾ ಎನ್ ಎಮ್ ಚೆನ್ನ ಅಂತಕ್ಕಂಥ ತಂದೆ ಹೆಸರು ಎನ್ ಎಮ್ ಆರಾಧ್ಯ ಅಂತಕ್ಕಂಥದ್ದು ಅದೇ ರೀತಿ ಇಲ್ಲಿ ಇಲ್ಲಿ ರಿಜಿಸ್ಟರ್ ನಂಬರನ್ನು ಬರ್ರಿ ಎಸ್ ಎಲ್ ಸಿ ರಿಜಿಸ್ಟರ್ ಇಲ್ಲಿ ಮೊಬೈಲ್ ನಂಬರ್ ಬರ್ರಿ ಎಲ್ಲ ಈಸಿಯಾಗಿ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ಪತ್ರ ಲೇಖನ ನಿಮಗೆ ಇಷ್ಟ ಆಯ್ತು ಅಂತ ತಿಳ್ಕೊಂಡಿದ್ದೀನಿ ಹಾಗಾದರೆ ಇಷ್ಟವಾದರೆ ಲೈಕ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಹಾ ವಿಡಿಯೋ ಮುಗಿಸ್ತಾಯಿ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ bye-bye bye-bye my